ಆತ್ಮೀಯ ವೀಕ್ಷಕರಿಗೆ ಮೇರಿಸ್ ಮನೆ ಗಾರ್ಡನ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕೋರುವ ನಾನು ನಿಮ್ಮ ದೀಪಕ್ ಕುಮಾರ್ ಬನ್ನಿ ಇಂದಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಂದಿನ ವೀಡಿಯೋದಲ್ಲಿ ನಾವು ರೋಸ್ ಗಿಡದ ಬಗ್ಗೆ ಮಾತಾಡ್ತಾ ಇದ್ದೀವಿ ನೋಡಿ ಎಷ್ಟೊಂದು ರೋಸು ಗೊಂಚಲು ಗೊಂಚಲಾಗಿ ಬಿಟ್ಟಿದೆ ಅರಳಿದೆ ಜೊತೆಗೆ ಮಗ್ಗುಗಳನ್ನು ತಾವು ಕಾಣ್ತಾ ಇದ್ದೀರಾ ಎಲ್ಲ ಒಂದು ಬ್ರಾಂಚಸ್ಗಳಲ್ಲೂ ಕೂಡ ಮಗ್ಗಿದೆ ಇಲ್ಲೂ ಕೂಡ ಇದರಲ್ಲಿ ರೋಸ್ ಅರಳಿದೆ ಈ ಒಂದು ಗಿಡದಲ್ಲಿ ಸುಮಾರು ರೋಸ್ಗಳು ಅರಳಿದೆ ಕಾಣಿಸ್ತಾ ಇದೆ ನಿಮಗೆ ಅದೇ ರೀತಿ ಈ ಒಂದು ಗಿಡದಲ್ಲೂ ಕೂಡ ಚಿಗುರು ತುಂಬ ಚೆನ್ನಾಗಿ ಬರ್ತಾ ಇದೆ ಅದರ ಜೊತೆಗೆ ನೋಡಿ ಈ ಗಿಡದಲ್ಲಿ ರೋಸು ಅರಳುತ್ತಾ ಇದ್ದಾವೆ ಮೊಗ್ಗುಗಳು ಕೂಡ ಕಾಣಿಸ್ತಾ ಇದೆ ನಿಮಗೆ ಇದು ಕೂಡ ಬಟನ್ ರೋಸು ಇದರಲ್ಲೂ ಕೂಡ ಮಗ್ಗುಗಳನ್ನು ಕಾಣ್ತಾ ಇದ್ದೀರ ತಾವು ಸೊ ಈ ರೀತಿ ರೋಸ್ ಗಿಡದಲ್ಲಿ ಅತಿ ಹೆಚ್ಚಾಗಿ ಮಗ್ಗುಗಳನ್ನು ಮತ್ತು ಹೂಗಳನ್ನು ಅರಳಿದರೆ ನೋಡ್ತಾ ಇದ್ದೀರಾ ಇದು ನವಂಬರ್ ತಿಂಗಳಾಗಿದೆ ಇದು ರೋಸ್ ಬಿಡುವಂಥ ಒಂದು ಕಾಲ ಅಲ್ಲ ಮೇನಿಂದ ಜೂನ್ವರೆಗೂ ರೋಸ್ಗಳು ತುಂಬ ಚೆನ್ನಾಗಿ ಹೂಗಳು ಅರಳುತ್ತವೆ ಅಂತೇಳಿ ಹೇಳ್ತಾರೆ ಬಟ್ ಇಲ್ಲಿ ನಮ್ಮ ಎಲ್ಲ ಗಿಡದಲ್ಲೂ ಕೂಡ ತಾವು ಮೊಗ್ಗುಗಳನ್ನು ಮತ್ತು ಹೂಗಳನ್ನು ಕಾಣ್ತಾ ಇದ್ದೀರಾ ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ ನಾನು ಒಂದು ಐಟಮನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ ಈ ಮಣ್ಣಿನಲ್ಲಿ ಈ ಮಣ್ಣಿನ ಒಂದು ಪಿ ಹೆಚ್ ಲೆವೆಲ್ ಚೆನ್ನಾಗಿರಬೇಕು ಅಂತೇಳಿ ಸೊ ಏನು ಐಟಮ್ಮು ಅನ್ನೋದ್ರ ಬಗ್ಗೆ ಈಗ ನೋಡೋಣ ನೋಡಿ ಈ ಒಂದು ಐಟಮನ್ನು ನಾನು ಈ ಗಿಡಗಳಿಗೆ ಇದ್ದೀನಿ ಇದನ್ನು ಮೂರು ತಿಂಗಳಿಗೊಂದ್ಸಲಿ ಕೊಟ್ಟರಾಗುತ್ತೆ ಅಥವಾ ಎರಡು ತಿಂಗಳಿಗೊಂದ್ಸಲಿ ಕೊಟ್ಟರೂ ಕೂಡ ನಡೆಯುತ್ತೆ ಆ್ಯಕ್ಚುಲಿ ಇದೇನು ಐಟಮ್ ಅನ್ನೋದ್ರ ಬಗ್ಗೆ ನಾನು ಇದೇ ವೀಡಿಯೋದಲ್ಲಿ ವಿವರಣೆ ಕೊಡ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕ್ರಿಪ್ ಮಾಡಿದಲೆ ದಯವಿಟ್ಟು ವಾಚ್ ಮಾಡಿ ಇದರಿಂದ ನಿಮಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಲಭ್ಯ ಆಗುತ್ತೆ ಸೊ ಇದನ್ನು ಹಾಕೋ ಒಂದು ರೀತಿ ವಿಧಾನನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ನೋಡಿ ಈ ರೀತಿ ಮಣ್ಣಿನಲ್ಲಿ ಈ ರೀತಿ ಸ್ವಲ್ಪ ನಾವು ಬೇರೆಯಿಂದ ಸುಮಾರು ಒಂದು ಮೂರರಿಂದ ನಾಲ್ಕು ಇಂಚು ಗ್ಯಾಪ್ ಇದೆ ನೋಡಿ ಇಲ್ಲಿ ಈ ಗ್ಯಾಪಿನಲ್ಲಿ ನಾನು ಇದನ್ನು ಇಟ್ಟು ನೋಡಿ ಈ ರೀತಿ ಇಟ್ಬಿಟ್ಟು ಇದಕ್ಕೆ ಮಣ್ಣನ್ನು ಮುಚ್ತೀನಿ ಈ ರೀತಿ ಮುಚ್ಚಿ ಇದಕ್ಕೆ ಪ್ರತಿನಿತ್ಯ ನಾವು ನೀರು ಕೊಡೋದ್ರಿಂದ ಪ್ರತಿಯೊಂದು ಗಿಡಕ್ಕೂ ಕೂಡ ಇದೇ ರೀತಿ ಮಾಡ್ತಾಯಿದ್ದೀನಿ ನಾನು ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಈ ಮಣ್ಣಿನಲ್ಲಿ ಅಸಿಡಿಕ್ ಕಂಟೆಂಟು ರೈಸ್ ಆಗುತ್ತೆ ಈ ಅಸಿಡಿಕ್ ಕಂಟೆಂಟ್ ಏನಪ್ಪ ಅಂತಂದರೆ ಈ ಒಂದು ರೋಸ್ ಗಿಡಗಳು ಅಸಿಡಿಕ್ ಕಂಟೆಂಟನ್ನು ತುಂಬ ಇಷ್ಟಪಡ್ತವೆ ಸೊ ಹಾಗಾಗಿ ಅದಕ್ಕೆ ಆ ಮಣ್ಣಿನಲ್ಲಿ ಅಸಿಡಿಕ್ ಕಂಟೆಂಟನ್ನು ರೈಸ್ ಮಾಡೋದಕ್ಕೆ ಅಂಥೇಳಿ ಈ ಒಂದು ಐಟಮ್ನ ಇಡ್ತಾ ಇದ್ದೀನಿ ಸೊ ಇದನ್ನು ನೀರಿನ ರೂಪದಲ್ಲೂ ಕೂಡ ದ್ರವ ರೂಪದಲ್ಲೂ ಕೂಡ ಕೊಡ್ಬೋದು ವೀಡಿಯೋನ ವೀಕ್ಷಣೆ ಮಾಡ್ತಾ ಹೋಗಿ ನಾನು ತಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಈ ರೀತಿ ಪ್ರತಿಯೊಂದರಲ್ಲೂ ಕೂಡ ನಾನು ಇಲ್ಲಿಟ್ಟಿದ್ದೀನಿ ಈ ವಿಡಿಯೋ ಸ್ವಲ್ಪ ತೆಗಿಯೋದಕ್ಕೆ ಮೇಲೆ ಕಷ್ಟ ಆಗಿದೆ ಅನ್ಯತ ಭಾವಿಸ್ಕೋಬೇಡಿ ಮೇಲೆ ಹತ್ತು ಬಿಟ್ಟು ಕಷ್ಟದಲ್ಲಿ ವೀಡಿಯೋಗಳನ್ನು ಮಾಡ್ತಾಯಿದ್ದೀವಿ ಸೊ ಇನ್ನು ಮುಂದಿನ ಭಾಗದಲ್ಲಿ ನಾನು ಇದರ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತೀನಿ ರೋಸ್ಗಳನ್ನು ನೋಡಿ ತುಂಬ ಖುಷಿ ಪಡ್ತೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಮುಂದೆ ನೋಡ್ತಾ ಹೋಗೋಣ ವೀಡಿಯೋನ ಸೊ ಬನ್ನಿ ಈ ಐಟಮ್ ಏನು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಕೊಡ್ತಾ ಹೋಗ್ತೀನಿ ತಮಗೆ ಸೊ ಇದನ್ನು ಅಲರ್ಮ್ ಅಂತೇಳಿ ಕರೀತಾರೆ ಆಲಮ್ ಅಂತಂದರೆ ಪೊಟ್ಯಾಷಿಯಮ್ ಅಲ್ಯೂಮಿನಿಯಂ ಸಲ್ಫೇಟ್ ಅಂತೇಳಿ ಕರೀತಾರೆ ವೈಜ್ಞಾನಿಕ ಹೆಸರಿನಲ್ಲಿ ಸೊ ಈ ಒಂದು ಆಲಮ್ನ ಹಿಂದಿನಲ್ಲಿ ಪಿಟ್ಕಾರಿ ಅಂತ ಕೂಡ ಕರೀತಾರೆ ಈ ರೀತಿ ಒಂದು ಕಲ್ಲಿನ ರೂಪದಲ್ಲಿ ಸಿಗುತ್ತೆ ಕ್ರಿಸ್ಟಲ್ ರೂಪದಲ್ಲಿ ಇನ್ನೂ ಕೆಲವು ಜಾಗದಲ್ಲಿ ಈ ರೀತಿ ಪೌಡ್ರ್ ಕೂಡ ಸಿಗುತ್ತೆ ಇದನ್ನು ನಾವು ಪೌಡ್ರ್ ಮಾಡ್ಕೊಂಡಿದ್ದೀವಿ ಈ ರೀತಿ ಸಣ್ಣದಾಗಿ ನಾವು ಒಂದು ಕುಟ್ಟುವಂಥ ಯಾವುದಾದ್ರೂ ಒಂದು ಐಟಮ್ನಲ್ಲಿ ಕುಟ್ಬಿಟ್ಟು ಇದನ್ನು ಈಸಿಯಾಗಿ ಪೌಡ್ರ್ ಕೂಡ ಮಾಡ್ಕೋಬೋದು ಇದಕ್ಕೆ ನೋಡೋದಕ್ಕೆ ಉಪ್ಪಿದ್ದಂಗೆ ಇರುತ್ತೆ ಉಪ್ಪಿನ ಹರಳುಗಳಿದ್ದಂಗೆ ಸ್ವಲ್ಪ ಅದರ ಸೈಜ್ನಲ್ಲಿ ದಪ್ಪ ಕಲ್ಲುಗಳಿರುತ್ತೆ ಸೊ ಇದನ್ನು ಸುಮಾರ ಸುಲಭವಾಗಿ ನಾವು ಕುಟ್ಬಿಟ್ಟು ಪುಡಿ ಮಾಡ್ಕೋಬೋದು ಈ ಒಂದು ಐಟಮ್ನ ಈಗ ಆಗಿ ಏನಕ್ಕೆ ಬಳಸ್ತಾರೆ ಅಂತೇಳಿ ಹೇಳ್ತೀನಿ ನಾನು ಇದನ್ನು ಮುಖ್ಯವಾಗಿ ನೀರನ್ನು ಶುದ್ಧೀಕರಿಸೋದಕ್ಕೆ ಅಂತೇಳಿ ಬಳಸ್ತಾರೆ ಅಂದರೆ ಟ್ಯಾಂಕ್ಗಳಲ್ಲಿ ಮತ್ತು ಬೇರೆ ವಾಟರ್ ಪ್ಯೂರಿಫಿಕೇಶನ್ ಇರುವಂಥ ಒಂದು ಪ್ಲ್ಯಾಂಟ್ಗಳಲ್ಲಿ ಇದನ್ನು ನೀರನ್ನು ಶುದ್ಧೀಕರಿಸೋದಕ್ಕೆ ಅಂತೇಳಿ ಬಳಸ್ತಾರೆ ಇದರ ಜೊತೆಗೆ ಶೇವಿಂಗ್ ಶಾಪ್ನಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ ಅಥವಾ ಶೇವಿಂಗ್ ಮಾಡಿದಾಗ ಸಣ್ಣ ಪುಟ್ಟ ಕಟ್ಟಾಗಿರುವಂಥ ಒಂದು ಜಾಗಗಳಿಗೆ ಇದನ್ನು ಸವರಿದ್ರೆ ತಕ್ಷಣ ಇದು ಆ್ಯಂಟಿಸೆಪ್ಟಿಕ್ ಥರ ಕೆಲಸ ಮಾಡುತ್ತೆ ರಕ್ತ ಬರೋದು ನಿಲ್ಲುತ್ತೆ ಸೊ ಅದಕ್ಕೂ ಕೂಡ ಇದನ್ನು ಬಳಸ್ತಾರೆ ಇದರ ಜೊತೆಗೆ ತುಂಬ ಹೆಚ್ಚಾಗಿ ಕೊಚ್ಚೆ ನೀರು ನಿಲ್ಲುವಂಥ ಒಂದು ಜಾಗಗಳಿಗೂ ಕೂಡ ಇದನ್ನು ಸಿಂಪಡಣೆ ಮಾಡ್ತಾರೆ ಈ ಒಂದು ಕಲ್ಲುಗಳನ್ನು ಹಾಕ್ತಾರೆ ಅಥವಾ ಪೌಡರ್ ಮಾಡಿಬಿಟ್ಟು ಇದನ್ನು ರೋಕ್ಷಣೆ ಮಾಡ್ತಾರೆ ಹಾಗಾದಾಗ ಏನಾಗುತ್ತೆ ಅಂತಂದರೆ ಆ ಒಂದು ಕೊಚ್ಚೆಯ ನೀರಿನಲ್ಲಿ ಬೆಳೆಯುವಂತಹ ಲಾರ್ವಾಗಳು ಏನಿದಾವೆ ಅವುಗಳ ಒಂದು ಸಂತತಿ ನಾಶ ಆಗುತ್ತೆ ಅದರಲ್ಲಿ ಮತ್ತೆ ಲಾರ್ವಾಗಳು ಬೆಳೆಯೋದಿಲ್ಲ ಸೊ ಆ ಒಂದು ಕಾರಣಕ್ಕೂ ಕೂಡ ಇದನ್ನು ಬಳಸ್ತಾರೆ ಇನ್ನೊಂದು ಮುಖ್ಯವಾಗಿ ಮನೆಯಲ್ಲಿ ಏನಕ್ಕೆ ಕಪ್ಪು ಬಳಸ್ತಾರೆ ಅಂತಂದರೆ ಇದನ್ನು ಕಿಚನ್ನಲ್ಲಿ ಬಳಸ್ತಾರೆ ಇದರ ಒಂದು ಪೌಡರನ್ನು ತಗೊಂಡು ಎಲ್ಲೆಲ್ಲಿ ಜಿಲ್ಲೆಗಳು ಓಡಾಡ್ತಾ ಇರ್ತವೆ ಅಂಥ ಜಾಗಗಳಲ್ಲಿ ಈ ರೀತಿ ಹಾಕೋದ್ರಿಂದ ಈ ರೀತಿ ಎಲ್ಲೆಲ್ಲಿ ಓಡಾಡ್ತಾ ಇರುತ್ತೆ ಈ ರೀತಿ ಉದುರಿಸೋದ್ರಿಂದ ಆ ಒಂದು ಈ ಜಿಲ್ಲೆಗಳಿಂದ ನಾವು ಮುಕ್ತಿ ಪಡಿಬೋದು ಸೊ ಇಷ್ಟು ಜನರಲ್ ಉಪಯೋಗಗಳನ್ನು ನಾವು ಈಗ ಇದನ್ನು ತಿಳ್ಕೊಂಡಿದ್ದೀವಿ ಈಗ ಇದ್ರ ಬಗ್ಗೆ ನಾನು ಗಾರ್ಡನ್ನಲ್ಲಿ ನಾವು ಯಾವ ರೀತಿ ಬಳಸ್ಕೋಬೋದು ಇದನ್ನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ಕ್ಲೀನಾಗಿ ಇದನ್ನು ತಿಳ್ಕೊಳ್ಳಿ ಇದು ಯಾವುದೇ ರೀತಿಯ ಒಂದು ಗೊಬ್ಬರ ಅಲ್ಲ ಅಂದರೆ ನಾವು ಗಿಡಗಳಿಗೆ ಗೊಬ್ಬರದ ರೂಪದಲ್ಲಿ ಗಾರ್ಡನಲ್ಲಿ ಬಳಸ್ಕೊಳ್ತಾ ಇಲ್ಲ ಇದು ಫರ್ಟಿಲೈಸರ್ ಕೂಡ ಅಲ್ಲ ಇದನ್ನು ನಾವು ಬಳಸುವಂಥ ಉದ್ದೇಶ ಏನು ಅಂತಂದರೆ ಮಣ್ಣಿನಲ್ಲಿರುವಂಥ ಒಂದು ಪಿ ಎಚ್ ಲೆವೆಲನ್ನು ರೈಸ್ ಮಾಡೋದಕ್ಕೆ ಅಂದರೆ ಹೆಚ್ಚು ಮಾಡೋದಿಕ್ಕೆ ಅಂಥೇಳಿ ಇದನ್ನು ಬಳಸ್ತೀವಿ ಸೊ ಪಿ ಎಚ್ ಲೆವೆಲ್ ಅಂತಂದರೆ ಏನು ಅದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡಿ ಸೊ ಈಗ ಆಲಮ್ನ ಏನೇನಕ್ಕೆ ಬಳಸ್ತಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಬಿಡ್ತೀನಿ ಗಾರ್ಡನ್ನಲ್ಲಿ ನಾವು ಬಳಸೋ ಉದ್ದೇಶ ಏನು ಅಂತಂದರೆ ಮಣ್ಣಿನ ಪಿ ಎಚ್ ಲೆವೆಲನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತೇಳಿ ಬಳಸ್ತೀವಿ ಇನ್ನೊಂದು ಶಂಖದ ಹುಳುಗಳು ಇತ್ತು ಅಂತಂದರೆ ಅದಕ್ಕೆ ಈ ಒಂದು ಪೌಡರನ್ನು ಮಾಡಿಬಿಟ್ಟು ಪಾಟ್ನ ಸುತ್ತ ಎಲ್ಲೆಲ್ಲಿ ಶಂಖದುಳುಗಳು ಓಡಾಡ್ತಾ ಇರ್ತವೆ ಆ ಜಾಗಗಳಲ್ಲಿ ಉದು ಉದುರಿಸಿದ್ವಿ ಅಂತಂದರೆ ಆ ಒಂದು ಶಂಖದ ನಾಶ ಆಗ್ತವೆ ಇದ್ರ ಜೊತೆಗೆ ಸಸ್ಯಗಳಿಗೆ ಉಪದ್ರವ ಕೊಡುವಂತಹ ಲೀಫ್ ಕಟರ್ಸು ಅಫಿಡ್ಸು ಮಿಲಿಬಗ್ಸು ಕ್ಯಾಟರ್ ಪಿಲ್ಲಸ್ಸು ಈ ರೀತಿ ಸುಮಾರು ಒಂದು ಉಪದ್ರವಕಾರಿ ಜೀವಿಗಳನ್ನು ಹೊಡೆದೋಡ್ಸೋದಿಕ್ಕೆ ಅಂತೇಳಿ ಕೂಡ ನಾವು ಇದರ ಒಂದು ನೀರನ್ನು ಸಿಂಪಡಣೆ ಮಾಡ್ತೀವಿ ಇದರ ನೀರು ತಯಾರಿಸುವ ವಿಧಾನ ಇಲ್ಲಿ ಮುಂದೆ ತಿಳಿಸ್ತಾ ಹೋಗ್ತೀನಿ ಆ ನೀರನ್ನು ಗಿಡಗಳಿಗೆ ಕೊಡ್ತೀವಲ್ಲ ಅದೇ ರೀತಿ ಅದನ್ನು ಸ್ಪ್ರೇ ಮಾಡಿದ್ರೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ಆ ಒಂದು ಹುಳುಗಳ ಬಾಧೆಗಳು ಕೂಡ ನಾಶ ಆಗೋಗುತ್ತೆ ಈ ಒಂದು ಆಲಮ್ ತಾವು ಆನ್ಲೈನ್ನಲ್ಲಿ ತುಂಬ ಈಸಿಯಾಗಿ ತರಿಸ್ಕೋಬೋದು ಜೊತೆಗೆ ಡ್ರಗ್ಗಿಸ್ಟ್ಗಳ ಹತ್ರ ಕೂಡ ಇದು ತುಂಬ ಸುಲಭವಾಗಿ ಸಿಗುತ್ತೆ ಸೊ ಈ ಒಂದು ಐಟಮ್ ಇದ್ರೆ ಇದನ್ನು ಮಣ್ಣಿನ ಪಿ ಎಚ್ ಲೆವೆಲನ್ನು ಕಂಡಹಿಡಿಯೋದಕ್ಕೆ ಅಂತೇಳಿ ಬಳಸುವಂಥ ಒಂದು ಗೆಜೆಟ್ ಇದು ಇದು ಸುಲಭವಾಗಿ ಆನ್ಲೈನ್ನಲ್ಲಿ ತಮಗೆ ಸಿಗುತ್ತೆ ಬೇಕು ಅಂತಂದರೆ ತರಿಸ್ಕೊಳ್ಳಿ ಸಣ್ಣ ಪುಟ್ಟ ಗಾರ್ಡನ್ಸ್ಗಳಿಗೆ ಈ ಥರದ ಅವಶ್ಯಕತೆ ಇರೋಲ್ಲ ನಾವು ಹಾಗೆ ಮಣ್ಣಿನ ಒಂದು ಸಾಯಲ್ ಮಿಕ್ಸರ್ನ ಹಾಗೆ ಪರೀಕ್ಷೆ ಮಾಡ್ಕೋಬೋದು ಹೇಗಪ್ಪ ಅಂತಂದರೆ ಗಿಡಗಳ ಒಂದು ಬಿಹೇವಿಯರನ್ನು ನಾವು ಟೆಸ್ಟ್ ಮಾಡ್ತಾ ಇದ್ವಿ ಅಂತಂದರೆ ನಮಗೆ ಗೊತ್ತಾಗ್ಬಿಡುತ್ತೆ ಅವುಗಳು ಹೆಚ್ಚಾಗಿ ಹೂ ಕೊಡೋಲ್ಲ ತುಂಬ ಚೆನ್ನಾಗಿ ಬೆಳೀತವೆ ಆದರೆ ಹೂ ಮತ್ತು ಮಗುಗಳನ್ನು ಕೊಡಲ್ಲ ಕಾಯಿಗಳನ್ನು ಕೊಡಲ್ಲ ಅಂಥ ಒಂದು ಸಂದರ್ಭದಲ್ಲಿ ನಾವು ಅದರ ಪಿ ಎಚ್ ಲೆವೆಲ್ ಡೌನ್ ಆಗಿದೆ ಅಂತೇಳಿ ತಿಳ್ಕೋಬೇಕು ಸೊ ಈ ಪಿ ಎಚ್ ಲೆವೆಲ್ನ ಅದು ನೋಡಿ ಈ ಮಧ್ಯ ಭಾಗದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದು ಸವೆನ್ ಅಂತ ಇದೆ ಇದು ಸಾಯಿಲ್ನ ಒಂದು ಬ್ಯಾಲೆನ್ಸ್ಡ್ ಲೆವೆಲ್ಲು ಅಂದರೆ ಯಾವುದೇ ಗಿಡಗಳು ಇದರಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಈ ಲೆವೆಲ್ ಇತ್ತು ಅಂತಂದರೆ ಈ ಒಂದು ಲೆವೆಲ್ಲು ಸಿಕ್ಸ್ ಪಾಯಿಂಟ್ ಟೂ ತನಕ ಇದ್ರೂ ಕೂಡ ಚೆನ್ನಾಗಿ ಬೆಳೆಯುತ್ತೆ ಗಿಡಗಳು ಸೆವೆನ್ ಪಾಯಿಂಟ್ ಟೂ ಕೂಡ ಇದ್ರೂ ಕೂಡ ಚೆನ್ನಾಗಿ ಬೆಳೆಯುತ್ತೆ ಮುಖ್ಯವಾದ ಕಾರಣ ಏನು ಅಂತಂದರೆ ಸಿಕ್ಸ್ ಪಾಯಿಂಟ್ ಟೂ ಅಂತಂದರೆ ಈ ಸೆವೆನ್ನಿಂದ ಡೌನ್ ಆಗ್ತಾ ಬಂತು ಅಂತಂದರೆ ಇದು ಅಸಿಟಿಕ್ ಲೆವೆಲ್ನ ರೈಸ್ ಮಾಡ್ಕೊಳ್ತಾ ಹೋಗುತ್ತೆ ಸೊ ಸಿಕ್ಸ್ ಪಾಯಿಂಟ್ ಟೂ ವರ್ಗೂ ಅಸಿಟಿಕ್ ಲೆವೆಲ್ ಇರೋದು ಎಲ್ಲ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ಮತ್ತು ಮಣ್ಣಿನಲ್ಲಿರುವಂಥ ಮೈಕ್ರೋ ನ್ಯೂಟ್ರಿಷನ್ಸ್ಗಳನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗೋಂಥ ಒಂದು ಬ್ಯಾಲೆನ್ಸ್ಡ್ ಲೆವೆಲ್ ಇದು ಸೊ ಇನ್ನು ಈ ಮುಂದಿನ ಭಾಗದಲ್ಲಿ ಅಂತಂದರೆ ಸೆವೆನ್ ಪಾಯಿಂಟ್ ಟೂವರೆಗೂ ಆಲ್ಕಾಲಿಕ್ ಲೆವೆಲ್ ಇರುತ್ತೆ ಈ ಆಲ್ಕಾಲಿಕ್ ಲೆವೆಲ್ ರೈಸ್ ಆದರೂ ಕೂಡ ತುಂಬ ಹೆಚ್ಚಾದರೂ ಕೂಡ ಗಿಡಗಳು ಬೆಳೆಯಲ್ಲ ಸೊ ಸೆವೆನ್ ಪಾಯಿಂಟ್ ಟೂ ತನಕ ಏನಿರುತ್ತೆ ಈ ಲೆವೆಲ್ವರೆಗೂ ಯಾವುದೇ ಗಿಡಗಳು ತುಂಬ ಸುಲಭವಾಗಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಸೊ ಈ ಒಂದು ಲೆವೆಲನ್ನು ನಾವು ಯಾವಾಗಲೂ ಕೂಡ ಇದೇ ರೀತಿ ಕಾಪಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಆ ಗೆಜೆಟನ್ನು ನಾವು ಮಣ್ಣಿನ ಪಿ ಎಚ್ ಲೆವೆಲನ್ನು ಕಂಡುಹಿಡಿಯುವಂಥ ಗೆಜೆಟನ್ನು ಬಳಸ್ಕೊಳ್ತೀವಿ ಸೊ ಇಲ್ಲಿ ಒಂದು ಸೆವೆನ್ವರೆಗೂ ಇತ್ತು ಅಂತಂದರೆ ತುಂಬ ಸುಲಭವಾಗಿ ಎಲ್ಲ ಗಿಡಗಳು ಕೂಡ ಬೆಳೆಯುತ್ತೆ ಇದು ಒಂದು ಮಿಡ್ ಪಾಯಿಂಟ್ ಅಂತೇಳಿ ನಾವು ತಿಳ್ಕೊಬೋದು ಸಾಯನ್ನ ಒಂದು ಮಿಡ್ ಪಾಯಿಂಟ್ ಅಂತೇಳಿ ಈ ಕಡೆ ಸಿಕ್ಸ್ ಪಾಯಿಂಟ್ ಟೂವರೆಗೂ ಆಸಿಡ್ ಕಂಟೆಂಟ್ ಇರುವಂಥ ಒಂದು ಲೆವೆಲು ಇಲ್ಲೂ ಕೂಡ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಇದರಿಂದ ಡೌನ್ ಆಯಿತು ಅಂತಂದರೆ ಸಿಕ್ಸ್ ಫೈವ್ ಪಾಯಿಂಟ್ ಈ ರೀತಿ ಇಳಿತಾ ಹೋಯಿತು ಅಂತಂದರೆ ಯಾವುದೇ ಒಂದು ಬೆಳೆಗಳಾಗಲಿ ಕೆ ಗಿಡಗಳಾಗಲಿ ಬೆಳೆಯೋದಿಲ್ಲ ಯಾಕೆಂತಂದರೆ ಅದರಲ್ಲಿ ಮಣ್ಣಿನಿಂದ ಎಳ್ಕೊಳ್ಳೋಕ್ಕೆ ಬೇಕಾಗುವಂಥ ಒಂದು ಕಾರ್ಯಕ್ಷಮತೆ ಬೇರಿನಲ್ಲಿ ಕಡಿಮೆ ಆಗಿಬಿಡುತ್ತೆ ಅದಕ್ಕೆ ತುಂಬ ಸುಲಭವಾಗಿ ಯಾವುದೇ ರೀತಿಯ ಒಂದು ಆಹಾರನ ನ್ಯೂಟ್ರಿಯೆನ್ಸ್ನ ಮೈಕ್ರೋ ನ್ಯೂಟ್ರಿಯನ್ಸ್ನ ಅಬ್ಸರ್ವ್ ಮಾಡಿಕೊಂಡು ಆಹಾರ ತಯಾರಿಸೋದಕ್ಕೆ ಸಾಧ್ಯ ಆಗೋಲ್ಲ ಅದೇ ರೀತಿ ಸೆವೆನ್ ಪಾಯಿಂಟ್ ಟೂಗಿಂತ ರೈಸ್ ಆಯಿತು ಅಂತಂದರೆ ಆಲ್ಕಲಿಕ್ ಲೆವೆಲ್ ಜಾಸ್ತಿ ಆಗುತ್ತೆ ಈ ಒಂದು ಸಂದರ್ಭದಲ್ಲೂ ಕೂಡ ಗಿಡಗಳಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಆಗೋಲ್ಲ ಯಾವುದೇ ರೀತಿ ಹೂವು ಕಾಯಿ ಹಣ್ಣು ಬಿಡಲ್ಲ ಸೊ ಇಲ್ಲೂ ಕೂಡ ಅದೇ ರೀತಿಯ ಒಂದು ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ ಬೇರುಗಳಲ್ಲಿ ಸೊ ಹಾಗಾಗಿ ನಾವು ಈ ಒಂದು ಪಿ ಎಚ್ ಲೆವೆಲನ್ನು ಮೇಂಟೈನ್ ಮಾಡಿ ಗಿಡಗಳನ್ನು ಬೆಳೆಸ್ತೀವಿ ಅಂತಂದರೆ ತುಂಬ ಚೆನ್ನಾಗಿ ಗಿಡಗಳು ಬೆಳೀತವೆ ಸೊ ಅವುಗಳಿಗೆ ಅವುಗಳ ಬೇರಿನಲ್ಲಿ ತುಂಬ ಸುಲಭವಾಗಿ ನ್ಯೂಟ್ರಿಯೆಂಟ್ಸ್ಗಳನ್ನು ಯಾವುದೇ ಗೊಬ್ಬರಗಳನ್ನು ಕೊಟ್ಟರೆ ಎಳ್ಕೊಂಡು ಅದನ್ನು ಆಹಾರ ತಯಾರು ಮಾಡಿಕೊಂಡು ನಮಗೆ ಬೇಕಾದಂಥ ಹೂವು ಹಣ್ಣುಗಳನ್ನು ಕೊಡೋದಕ್ಕೆ ಅವು ಸಕ್ಷಮವಾಗಿರ್ತವೆ ಸೊ ಈ ಒಂದು ಲೆವೆಲನ್ನು ನಾವು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ ಸೊ ಪಿ ಎಚ್ ಲೆವೆಲ್ ಏನು ಅಂಥೇಳಿ ತಾವು ಅರ್ಥ ಮಾಡಿಕೊಂಡ್ರಿ ಅಂಥೇಳಿ ನಾನು ಭಾವಿಸ್ತೀನಿ ಈಗ ಇದನ್ನು ನಾವು ನೀರಿನಲ್ಲಿ ಯಾವ ರೀತಿ ಬೆರೆಸಿಬಿಟ್ಟು ಕೊಡ್ಬೋದು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಈ ಒಂದು ಪೌಡರನ್ನು ನಾವು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನ್ನಷ್ಟು ಪೌಡರನ್ನು ಒಂದು ಲೀಟರ್ ನೀರಿಗೆ ಇದನ್ನು ಡೈರೆಕ್ಟಾಗಿ ಈ ರೀತಿ ಬೆರೆಸ್ಕೋಬೋದು ಇದು ಸುಲಭವಾಗಿ ನೀರಿನಲ್ಲಿ ಕರ್ಗೋಗ್ಬಿಡುತ್ತೆ ಯಾವುದಾದ್ರು ಕಡ್ಡಿಯಿಂದ ಚೆನ್ನಾಗಿ ಅಲ್ಲಾಡಿಸಿ ಈ ರೀತಿ ಅಲ್ಲಾಡಿಸ್ಬಿಟ್ಟು ನೀವು ಗಿಡಗಳಿಗೆ ಅಂದರೆ ಹೂ ಬಿಡುವಂಥ ಪ್ರತಿಯೊಂದು ಗಿಡಗಳಿಗೂ ಕೂಡ ಕೊಡ್ಬೋದು ಮುಖ್ಯವಾಗಿ ಯಾವ ಒಂದು ಗಿಡಗಳಿಗೆ ಅಸಿಡಿಕ್ ಕಂಟೆಂಟ್ ಇಷ್ಟಪಡುವಂಥ ಗಿಡಗಳು ಯಾವುದಿರ್ತವೆ ಅಂಥ ಗಿಡಗಳಿಗೆ ಉದಾಹರಣೆಗೆ ದಾಸವಾಳ ಗುಲಾಬಿ ಬ್ಲೂಬೆರಿ ದ್ರಾಕ್ಷಿ ಮತ್ತು ಎಲ್ಲ ರೀತಿಯ ಹೂವಿನ ಗಿಡಗಳು ಕೂಡ ಅಸಿಡಿಕ್ ಕಂಟೆಂಟನ್ನು ಇಷ್ಟಪಡ್ತವೆ ಸೊ ಹಾಗಾಗಿ ನಾವು ಯಾವ ಯಾವ ಗಿಡಗಳು ಅಸಿಡಿಕ್ ಕಂಟೆಂಟನ್ನು ಇಷ್ಟಪಡ್ತವೆ ಅಂಥ ಒಂದು ಗಿಡಗಳಿಗೆ ಈ ಒಂದು ನೀರಿನ ಮಿಶ್ರಣವನ್ನು ಕೊಡ್ಬೋದು ಆ ರೀತಿ ಕೊಡ್ತಾ ಬಂದಾಗ ನಾವು ಮಣ್ಣಿನಲ್ಲಿ ಇರುವಂಥ ಒಂದು ಪಿ ಎಚ್ ಲೆವೆಲ್ ರೈಸ್ ಆಗುತ್ತೆ ಈಗಾಗಲೇ ನಾನು ಹೇಳಿದಂತೆ ಪಿ ಎಚ್ ಲೆವೆಲ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಸೊ ಆ ಪಿ ಎಚ್ ಲೆವೆಲ್ ಜಾಸ್ತಿ ಆದಾಗ ಗಿಡಗಳಲ್ಲಿ ಹೂ ಅರಳೋದು ಮೊಗ್ಗುಗಳು ಬಿಡೋದು ಅದರ ಉತ್ಪಾದನೆ ಜಾಸ್ತಿ ಆಗುತ್ತೆ ಅಂದರೆ ಇದು ಮಣ್ಣಿನಲ್ಲಿರುವಂಥ ಒಂದು ನೈಟ್ರೋಜನ್ ಜೊತೆ ಸೇರಿಬಿಟ್ಟು ಫೋಟೋಸಿಂಥೆಸಿಸ್ ಕೆಲಸ ಮಾಡೋದಕ್ಕೆ ಎಲೆಗಳಲ್ಲಿ ಆಹಾರನ ಅತಿ ಹೆಚ್ಚಾಗಿ ಉತ್ಪಾದಿಸೋದಕ್ಕೆ ಒಂದು ಸಹಕಾರ ಕೊಡುತ್ತೆ ಸಹಾಯ ಮಾಡುತ್ತೆ ಸೊ ಹಾಗಾಗಿ ಇದನ್ನು ನಾವು ಮಣ್ಣಿನ ಆಸಿಡಿಕ್ ಕಂಟೆಂಟನ್ನು ರೈಸ್ ಮಾಡೋದಕ್ಕೆ ಅಂಥೇಳಿ ಈ ಒಂದು ಆಲಮ್ನ ಬಳಸ್ತೀವಿ ಅಂದರೆ ಪೊಟ್ಯಾಷಿಯಮ್ ಅಲ್ಯೂಮಿನಿಯಂ ಸಲ್ಫೇಟ್ನ ಬಳಸ್ತೀವಿ ಈಗಿಲ್ಲಿ ನೋಡ್ತಾ ಇದ್ದೀರಾ ಇದು ನೀರಿನಲ್ಲಿ ಸಂಪೂರ್ಣವಾಗಿ ಕರ್ಗೋಗಿದೆ ಸೊ ಇದನ್ನು ಗಿಡಗಳಿಗೆ ಸ್ವಸ್ವಲ್ಪನೇ ಸ್ವಲ್ಪನೇ ಕೊಡಬೇಕಾಗತ್ತೆ ನೋಡಿ ಈ ರೀತಿ ಅದರ ಬೇರುಗಳೇನಿದೆ ಅದಕ್ಕೆ ನಿಮ್ಮ ಗಿಡಗಳ ಅನುಸಾರ ಈ ನೀರಿನ ಮಿಕ್ಸನ್ನು ರೆಡಿ ಮಾಡ್ಕೊಳ್ಳಿ ಈ ರೀತಿ ಹೂ ಬಿಡುವಂಥ ಪ್ರತಿಯೊಂದು ಗಿಡಗಳಿಗೂ ಕೂಡ ಕೊಡಬಹುದು ಇದೆಲ್ಲ ದಾಸವಾಳ ಗಿಡ ನೋಡಿ ಎಲ್ಲ ಗಿಡಗಳಿಗೂ ನಾನು ಇದನ್ನು ಇದ್ದೀನಿ ಸೊ ಇನ್ನೊಂದು ವಿಧಾನ ಯಾವ ರೀತಿ ಅಂತಂದರೆ ಈಗಾಗಲೇ ನಾನು ತೋರಿಸಿದಂತೆ ಈ ಕ್ರಿಸ್ಟಲ್ಗಳನ್ನು ಮಣ್ಣಿನಲ್ಲಿ ಹುದುಗಿಸಿ ಇಡೋದು ಅಂದರೆ ಸ್ವಲ್ಪ ಅಗದು ಬಿಟ್ಟು ಅದನ್ನು ಹುದುಗಿಸಿಬಿಟ್ಟು ಇಡೋದು ನೋಡಿ ಇಲ್ಲಿ ಈಗ ಈ ಜಾಗದಲ್ಲೂ ಕೂಡ ನಾನು ಇದೇ ಒಂದು ರೀತಿ ಈ ಇಡ್ತಾ ಇದ್ದೀನಿ ಹೆಚ್ಚಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ ಈ ರೀತಿ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ದೀರ್ಘಕಾಲದವರೆಗೂ ಕೂಡ ಮಣ್ಣಿನಲ್ಲಿ ಒಂದು ಅಸಿಟಿಕ್ ಕಂಟೆಂಟು ರೈಸ್ ಆಗಿರುತ್ತೆ ಅದನ್ನು ಮೇಂಟೈನ್ ಮಾಡಿಕೊಂಡು ಹೋಗ್ತಾ ಇರುತ್ತೆ ನಾವು ನೀರು ಕೊಟ್ಟಾಗೆಲ್ಲ ಅದು ಸ್ವ ಸ್ವಲ್ಪ ಸ್ವ ಸ್ವಲ್ಪ ಕರಗಿಬಿಟ್ಟು ಗಿಡಗಳಿಗೆ ಬೇಕಾದಷ್ಟು ಒಂದು ಅಸಿಟಿಕ್ ಐಟಮ್ನ ಇರುತ್ತೆ ಇದನ್ನು ಹೆಚ್ಚಾಗಿ ತಾವು ಬಳಸಬೇಕಾಗಿರುವಂಥ ಒಂದು ಜಾಗ ಅಂತಂದರೆ ಮನೆಯ ಬಾಲ್ಕನಿನಲ್ಲಿ ಇಟ್ಟಿರುವಂಥ ಗಿಡಗಳಿಗೆ ಯಾಕೆ ಅಂತಂದರೆ ಈ ಗಿಡಗಳಲ್ಲಿ ಈ ಗಿಡಗಳಿಗೆ ಮಳೆಯ ನೀರು ಒಂದು ಬೀಳೋದಿಲ್ಲ ಸೊ ಈ ಮಳೆ ನೀರು ಬೀಳಲ್ಲ ಅಂತಂದರೆ ಅಸಿಡಿಕ್ ಕಂಟೆಂಟ್ಗಳು ಉತ್ಪಾದನೆ ಆಗೋದು ತುಂಬ ಕಡಿಮೆ ಇರುತ್ತೆ ಅಂದರೆ ಮೋಸ್ಟ್ಲಿ ಅದು ಆಲ್ಕಾಲಿಕ್ಕಾಗಿ ಅದರ ಒಂದು ಮಣ್ಣು ಪರಿವರ್ತಿತ ಆಗ್ತಾ ಇರುತ್ತೆ ಕಾರಣ ಏನು ಅಂತಂದರೆ ನಾವು ನೀರನ್ನು ಕೊಟ್ಟಾಗ ನೀರು ಅದರಲ್ಲಿ ಬಿದ್ದು ಬಿದ್ದು ಮಣ್ಣಿನಲ್ಲಿರುವಂಥ ನ್ಯೂಟ್ರಿಯೆಂಟ್ಸು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳೆಲ್ಲ ಕೊಚ್ಕೊಂಡು ಹೋಗಿರ್ತವೆ ಸೊ ಹಾಗಾಗಿ ಏನಾಗುತ್ತೆ ಅದರಲ್ಲಿ ಅಸಿಡಿಕ್ ಕಂಟೆಂಟ್ ಕೂಡ ಕೊಚ್ಚಿ ಹೋಗಿರುತ್ತೆ ಸೊ ಆಗ ಆ ಗಿಡದ ಬುಡದಲ್ಲಿರುವಂಥ ಮಣ್ಣಿನಲ್ಲಿ ಅಸಿಡಿಕ್ ಕಂಟೆಂಟ್ ಲೆಸ್ ಆಗಿಬಿಟ್ಟು ತಮ್ಮ ಗಿಡಗಳು ಕಡಿಮೆ ಹೂಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತವೆ ನೋಡಿ ನಮ್ಮ ಎಲ್ಲ ಗಿಡದಲ್ಲೂ ಕೂಡ ಮಗ್ಗುಗಳು ಚೆನ್ನಾಗಿ ಅರಳಿದೆ ತುಂಬಾ ಹೆಚ್ಚಾಗಿದೆ ಮಗ್ಗುಗಳು ಸೊ ಬಾಲ್ಕನಿನಲ್ಲಿರುವಂಥ ಗಿಡಗಳಿಗೆ ತಾವು ಈ ಒಂದು ಅಸಿಡಿಕ್ ಲೆವೆಲ್ನ ಚೆಕ್ ಮಾಡಿಬಿಟ್ಟು ಹೂಗಳು ಇಲ್ಲ ಅನ್ನೋಂಥ ಒಂದು ಗಿಡಗಳಿಗೆ ಈ ಒಂದು ಆಲಮ್ನ ಕೊಡ್ಬೋದು ಸೊ ಹಾಗೆ ಕೊಟ್ಟಾಗ ತಾನಾಗೆ ಅತಿ ಹೆಚ್ಚಾಗಿ ಹೂಗಳನ್ನು ಅದು ಬಿಡೋದಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ನಾವು ಅಸಿಡಿಕ್ ಕಂಟೆಂಟನ್ನು ಜಾಸ್ತಿ ಮಾಡ್ತೀವಿ ಅಂಥೇಳಿ ಅತಿ ಹೆಚ್ಚಾಗಿ ಈ ಒಂದು ಆಲಮ್ನ ಕೊಡುವಂಥ ಅವಶ್ಯಕತೆ ಇರೋಲ್ಲ ಇದರಿಂದ ಗಿಡಗಳಲ್ಲಿ ಮತ್ತೆ ಮಣ್ಣಿನಲ್ಲಿ ಅಸಿಡಿಕ್ ಕಂಟೆಂಟ್ ಜಾಸ್ತಿ ಆಗಿಬಿಟ್ಟು ಗಿಡಗಳು ಸತ್ತೋಗಂಥ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ ಸೊ ಹಾಗಾಗಿ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಕೊಡಬೇಕಾಗತ್ತೆ ಅದನ್ನು ಒಂದು ಹೇಳ್ತಾರಲ್ಲಗಾದೆ ಅತಿ ಆದರೆ ಅಮೃತ ಕೂಡ ವಿಷಯ ಅಂಥೇಳಿ ಆ ರೀತಿ ಕೆಲಸ ಮಾಡೋಕ್ಕೆ ಹೋಗಬೇಡಿ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ನೋಡಿಕೊಂಡು ತಾವು ಇದನ್ನು ಬಳಸ್ಕೋಬೇಕಾಗತ್ತೆ ವಿಡಿಯೋ ತುಂಬ ಲಾಂಗ್ ಆಯಿತು ಅಂತ ಹೇಳಿ ಅನಿಸುತ್ತೆ ಆದರೂ ಕೂಡ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಮಾಹಿತಿನ ಪಡೆದಿದ್ರ ಅಂತೇಳಿ ಒಂದು ನನ್ನ ಭಾವನೆ ಇರುತ್ತೆ ತಮಗೂ ಈ ವಿಡಿಯೋ ಯಾವ ರೀತಿ ಅನ್ನಿಸ್ತು ಅನ್ನೋದ್ರ ಬಗ್ಗೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರಾದರೂ ಹೊಸಬರು ನಮ್ಮ ಚಾನಲ್ನ ಇವತ್ತೇ ವೀಕ್ಷಣೆ ಅಂತಂದರೆ ಈ ರೀತಿ ಒಂದು ವಿಚಾರಗಳುಳ್ಳ ವಿಡಿಯೋಗಳನ್ನು ಬಯಸೋದಾದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅನ್ನುವಂಥ ಬಟನನ್ನು ಪ್ರೆಸ್ ಮಾಡಿ ಇದರಿಂದ ನಾವು ರಿಲೀಸ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ತಮಗೆ ತಕ್ಷಣ ತಲುಪುವಂತ ಆಗುತ್ತೆ ಹ್ಯಾಪಿ ಗಾರ್ಡನಿಂಗ್ ಹೇಳಿ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸೋಂಥ ಸಮಯ ಹತ್ತಿರ ಬಂತು ಮತ್ತು ಮುಂದಿನ ವೀಡಿಯೋದಲ್ಲಿ ತಮಗೆ ಭೇಟಿ ಆಗ್ತೀನಿ ಸರ್ವೇ ಜನ ಸುಖಿನೋಬಂತು ಅಂತ ಈ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ